हाय फ्रेंड्स एल्लरिगू नमस्ते वेलकम बैक टू माय चैनल फ्रेंड्स इवत्तु नानु वर्मा लक्ष्मी मुखवाडक्के सिंपल आगि कडिमे बजेट नल्लि हेगे अलंकार माडोदु अन्नोदन्न तोरिस्कोड्ता इद्दीनि नीवु पूजिसुवंत देवरिगे नीवे निमगे इष्ट बरुव रीतियल्लि अलंकारन माड्कोबहुदु तुंबा सिंपल कडिमे ओंदु 200 रूपाय नल्लेल्ल निम्म ई देवरिन अलंकार मुगिदोग्बिडुत्ते सो अष्टु चेन्नागि माड्कोबहुदु बन्नि हेगे माडोदु अन्नोदन्न नोडोण प्रतियोबू मुखवाड तंदा इष्टे नोति अंगड़ी ना पर्चेज मी तारकेट रीति बट इे इन ग्रांड आगे का रीति अलंकार तोर्ता तुम कमी ईटम बल्कि मत निगे एला कड़े ईटम आ रीति ईटम बल्कि हे अलंकार तोर्ता नानी के ज्युवेल पर्चेज मी देवी अंत नहीं पर्चेज मे तुम कड़मे बजेट नलीबू नानी फस्ट तोर्सबिड़ी ज्युवेलसो ऐन तकनी अंत फ्रेंड्स नानी नोड़ देव्रे वो सर तक नक्ले चिखदू नान तक मूर्ति करेक्टे तक मत तले सैड्स हाकोल्तारल आ रीति देव्रे किरीट मेले इड़ोदे नालाक बिले तक इली नानु मूगुतना तक मत्ते इयरिंग्स तगोंडिदीनि नोडि इष्टु दोड्डदागिरुवंत इयरिंग्स चेन्नागिदे शंख आकारदल्लिदे तुंबा चेन्नागिदे इदु कूड मत्ते बिंदि तगोंडिदीनि बट्टे इडोदक्के नानु लांग इदरल्लि तगोंडिदीनि नीवु इदर बदलागि राउंड शेप अल्लि तगोबहुदु इदु नानु कासु कोट्टु पर्चेस माडिद्दु इदु एनु तुंबा कास्टली आगोदिल्ल निमगे इदु पेर बंदु 30-50 गेल्ल सिक्बिडुत्ते ई रीति पेर इद नोडि जस्ट 15-20 रुपीस के सिक्बिडुत्ते तुम्बा इदु कम्मी बजेट नली मत्ते इंदे देव्रिगे किरीट तर हाकोदक्के तगोंडिदीनि निमगे ई रीति एल्ल बेड अन्सिद्रे इन्नू कम्मी सिंपल आगि माड्कोबहुदु एनंद्रे स्टोन चैन इदिदेयल्ल नावु ब्लौस्गे मत्ते वर्क माडोदक्केल्ल यूस माड्तीवल्ल ई स्टोन चैन अन्न बळसि ई देविगे अलंकार माड्कोबहुदु मत्ते बिंदी नोडि नावु इट्कोळ्ळुवंत बिंदी इन्नु दोड्ड सैज् दु कलर नीवु याव सीरे उडिस्तीर देविगे आ कलर अल्लि इदन्न बळसबहुदु मत्ते ई चैन मत्ते चैन स्टोन मत्ते ई रीति लेस सिगुत्ते निमगे हिंदे नोडि ई रीति इरुत्ते इदन्नाद्रू नीवु ಬಳಸಬಹುದು ಇದು ಕೂಡ ಚೆನ್ನಾಗಿ ಬರುತ್ತೆ ಶೈನಿಯಾಗಿ ಕಾಣಿಸುತ್ತೆ ನೋಡಿ ಸ್ಟೋನ್ ಚೈನ್ ಆದ್ರೆ ನೀವು ಯಾವ ರೀತಿನಾದರೂ ಈ ರೀತಿ ಹಾಕೊಂಡ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಾನು ಸಿಂಪಲ್ ಆಗಿ ತೋರಿಸ್ತಾ ಇದೀನಿ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಈ ರೀತಿ ನೋಡಿ ನೀವು ಎಲ್ಲ ಬೇಕಾದರೂ ಈ ರೀತಿ ಅಂಟಿಸ್ಕೊಬಹುದು ಎಲ್ಲೆಲ್ಲಿ ಡಿಸೈನ್ ಬಂದಿರುತ್ತೆ ನಾವು ಅಲ್ಲಿ ಇದನ್ನ ಕಟ್ ಮಾಡಿ ಸ್ಟಿಕ್ ಮಾಡಬಹುದು ಮತ್ತೆ ಇದಕ್ಕೆ ಸ್ಟಿಕ್ ಮಾಡೋದಕ್ಕೆ ಮುಖವಾಡಕ್ಕೆ ಅಂಟುವಂತ ಗಮ್ ಯಾವುದು ಅಂದ್ರೆ ಫೆವಿಕ್ವಿಕ್ ಫ್ಯಾಬ್ರಿಕ್ ಫೆವಿಕ್ವಿಕ್ ಸಿಗುತ್ತೆ ಮತ್ತೆ ಫೆವಿ ಬಾಂಡ್ ಅಂತ ಸಿಗುತ್ತೆ ಎರಡು ಕೂಡ ಬೆಸ್ಟ್ ಯಾವುದಾದರೂ ನೀವು ಇದನ್ನ ಇದಕ್ಕೆ ಬಳಸಬಹುದು ಜೊತೆಗೆ ನಾನು ಇಲ್ಲಿ ಫ್ರಂಟ್ ಅಂಡ್ ಬ್ಯಾಕ್ ಸ್ಟಿಕರ್ ಸಿಗುತ್ತಲ್ಲ ಇದನ್ನ ಬಳಸ್ತಾ ಇದೀನಿ ಇದು ಬೇಕಾಗುತ್ತೆ ಈ ತರ ಜುವೆಲ್ಸ್ ನ ಅಂಟಿಸೋದಕ್ಕೆ ಅದು ಬೇಕು ಈಗ ಹೇಗೆ ಅಲಂಕಾರ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ ನಾನೀಗ ಇಲ್ಲಿ ತಗೊಂಡಿರುವಂತ ಇದನ್ನ ಬಿಲ್ಲೆಗಳನ್ನೇ ಬಳಸಿ ಅಲಂಕಾರ ಮಾಡ್ತೀನಿ ನೋಡಿ ಇದನ್ನ ಫ್ರೆಂಡ್ಸ್ ನೀವು ಮೊದಲೇನೆ ಪ್ಲಾನ್ ಮಾಡ್ಕೊಂಡ್ಬಿಡಿ ಎಲ್ಲೆಲ್ಲಿ ಏನೇನ ಅಂಟಿಸಬೇಕು ಸ್ಟೋನ್ ಚೈನ್ ಎಲ್ಲ ಅಂಟಿಸಬೇಕು ಮತ್ತೆ ನೀವು ತಗೊಂಡಿರುವಂತ ಜುವೆಲ್ಸ್ ನ ಎಲ್ಲ ಅಂಟಿಸಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳಿ ಮತ್ತೆ ಮೆಜರ್ಮೆಂಟ್ ಕೂಡ ತಗೊಂಡ್ಬಿಡಿ ನಾನು ಇಲ್ಲಿ ಈ ಸಿಂಗಲ್ ಸ್ಟೋನ್ ಚೈನ್ ಅನ್ನು ಇಲ್ಲಿ ಅಂಟಿಸ್ತಾ ಇದೀನಿ ಇದು ಎಷ್ಟು ಬೇಕು ಅದನ್ನ ನೋಡಿ ನೀವು ಹಿಂಗೆ ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ಕಟ್ ಆಗುತ್ತೆ ಇದನ್ನ ಹೀಗೆ ಸ್ಟಿಕ್ ಮಾಡಬಹುದು ಫೇವಿ ಬಾಂಡ್ ತಗೊಂಡಿದ್ದೀನಿ ನೋಡಿ ಜಸ್ಟ್ ಸ್ಟಿಕ್ ಮಾಡಿ ಬಿಡೋದು ನೀವು ಇದರಲ್ಲಿ ಸ್ಟೋನ್ ಚೈನ್ ಅಲ್ಲಿ ಕಲರ್ಸ್ ಕೂಡ ನಿಮಗೆ ಅವೈಲೇಬಿಲಿಟಿ ಇರುತ್ತೆ ನೀವು ಯಾವುದಾದರೂ ಕಲರ್ಸ್ ತಗೋಬಹುದು ಮ್ಯಾಚಿಂಗ್ ಸೆಂಟರ್ ಗೆ ಹೋದ್ರೆ ನಿಮ್ಮ ಪೂರ್ತಿ ಮೆಟೀರಿಯಲ್ ಸಿಕ್ಬಿಡುತ್ತೆ ಮತ್ತೆ ನಾನು ಇಲ್ಲಿ ಇದನ್ನ ಹಾಕೊಳ್ತೀನಿ ಈ ಸ್ಟೋನ್ ಚೈನ್ ಅನ್ನು ಇಲ್ಲಿ ಇಲ್ಲಿ ಹಾಕೋ ಎರಡು ಕಡೆ ಇದನ್ನೇ ಬಳಸ್ತಾ ಇದೀನಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ಟೋನ್ ಚೈನ್ ಅನ್ನು ಸ್ಟಿಕ್ ಮಾಡಿದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೇ ರೀತಿ ಈಗ ಲೇಸ್ ಅನ್ನು ಈ ಲೇಸ್ ಸಿಗುತ್ತಲ್ಲ ನೋಡಿ ಇದನ್ನು ಕೂಡ ಬಳಸ್ತಾ ಇದೀನಿ ಇಲ್ಲಿ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಇದು 3 ಲೇಯರ್ಸ್ ಅನ್ನು ಹಾಕೋಬಹುದು ಇದು 1 2 3 ಲೇಯರ್ಸ್ ಅಲ್ಲ ನಿಮಗೆ ಸಿಗುತ್ತೆ ಇದು ನಿಮಗೆ ಯಾವ ಎಷ್ಟು ದೊಡ್ಡದಿದೆ ಮೂರ್ತಿ ನೋಡಿಕೊಂಡು ಇದಕ್ಕೆ ಅಲಂಕಾರ ಮಾಡ್ಕೋಬಹುದು ನನಗೆ ಇಷ್ಟು ಸಾಕಾಗುತ್ತೆ
ಕಟ್ ಮಾಡ್ಕೊಳ್ಳೋಣ ಬೇಗ ಸ್ಟಿಕ್ ಆಗಿಬಿಡುತ್ತೆ ಫೆವಿ ಬಾಂಡ್ ಅಲ್ಲಿ ಇದು ಈ ರೀತಿ 3 ಲೇಯರ್ಸ್ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ನೀವು ಈ ಸ್ಟೋನ್ ಅನ್ನು ಕಲರ್ಸ್ ತೆಗೆದು ಹಾಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಹಾಕೊಳ್ಳಿ ಸಾರಿ ಮ್ಯಾಚಿಂಗ್ ಕೂಡ ನೀವು ಬಳಸ್ಕೊಬಹುದು ಈಗ ನಾನು ತಗೊಂಡಿರುವಂತ ಬಿಲ್ಲೆನ ಸ್ಟಿಕ್ ಮಾಡ್ತಾ ಇದೀನಿ ಹಾಗಾಗಿ ಫ್ರಂಟ್ ಟು ಬ್ಯಾಕ್ ಇದಿರುತ್ತಲ್ಲ ಸ್ಟಿಕ್ಕರ್ ಇದನ್ನ ತಗೊಳ್ತಾ ಇದೀನಿ ಎರಡು ಕಡೆ ಸ್ಟಿಕ್ ಆಗುತ್ತೆ ಇದು ನೋಡಿ ಇದನ್ನ ಕಟ್ ಮಾಡ್ಕೋಬೇಕು ನನಗೆ ಇಷ್ಟು ಸಾಕಾಗುತ್ತೆ शेप हेगिदे अदे रीति इदन कट माड्कोळ्तीनि नोडि ई रीति ई शेप नल्लि कट माड्कोंडिदीनि इदन्न स्टिक माड्कोळ्ळोण इल्लि ओंदु पेपर इरुत्ते इदन्न तेग्बिट्रे इदु कूड स्टिक माड्कोबहुदु इल्लि कूड स्टिक आगुत्ते नानु इल्लि देवी मुखवाडक्के ई स्टिक माड्ता इदीनि चेन्नागिदल्ल ನೋಡಿ ಇದೆ ರೀತಿ ನಾನು 5 ಬಿಲ್ಲೆ ತಗೊಂಡಿದ್ದೀನಿ ಅಂದ್ರೆ ಈ ಸೈಡ್ ಗೆ 2 ಈ ಸೈಡ್ ಗೆ 2 ಅಂತ ತಗೊಂಡಿದ್ದೀನಿ ನಾನು ತಗೊಂಡಿರುವಂತ ಈ ಮೂರ್ತಿಗೆ ಸಾಕಾಗುತ್ತೆ ನೀವು ನಿಮ್ಮ ಮುಖ ದೇವರ ಮುಖವಾಡ ಹೇಗಿರುತ್ತೆ ಅದನ್ನ ನೋಡಿ ತೋಳಿ ನೋಡಿ ಈ ರೀತಿ ಕಾಣಿಸ್ತಿದೆ ಮತ್ತೆ ನಾನು ಈಗ ನೋಡಿ ಈ ರೀತಿ ಕಾಣಿಸ್ತಿದೆ ಸೋ ನಾನು ಈಗ ಇಲ್ಲಿಗೆ ಒಂದು ಸ್ಟೋನ್ ಚೈನ್ ಅನ್ನು ರೆಡಿ ಮಾಡ್ಕೊಳ್ತೀನಿ ನೀವು ಮೆಜರ್ಮೆಂಟ್ ನೋಡಿ ಕಟ್ ಮಾಡ್ಕೋಬೇಕು ಈ ರೀತಿ ಆಗ್ತಾ ಇದೀನಿ ಫ್ರೆಂಡ್ಸ್ ಇದು ನೋಡಿ ಅಂಟಿಸಾಗಿದೆ ಇದು ಯಾವ ಶೇಪ್ ಅಲ್ಲಿ ಬಂದಿದೆ ಅದೇ ಶೇಪ್ ಅಲ್ಲಿ ನೀವು ಇದನ್ನ ಅಂಟಿಸ್ಕೋಬೇಕು ಇಯರಿಂಗ್ಸ್ ಹಾಕೋದಕ್ಕೆ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ಬಟ್ ನಾನು ಬಳಸ್ತಾ ಇರೋದು ಈ ರೀತಿ ಇದಕ್ಕೆ ಏನಿಲ್ಲ ಇದೇ ರೀತಿ ಸುಮ್ಮನೆ ಫ್ರಂಟ್ ಟು ಬ್ಯಾಕ್ ಇರುವಂತ ಸ್ಟಿಕ್ಕರ್ ನ ಹಾಕಿ ಈ ರೀತಿ ಅಂಟಿಸಬೇಕು ಅದಕ್ಕೆ ಮುಂಚೆ ನಾನು ಇಲ್ಲಿ ಸರ ತಗೊಂಡಿದ್ದೀನಲ್ಲ ಒಂದು ನೆಕ್ಲೇಸ್ ತರ ಇದನ್ನ ಹಾಕ್ತಾ ಇದೀನಿ ನೆಕ್ ಗೆ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹಾಕೋದಕ್ಕೆ ನಾನು ಈ ಫೋಲ್ಡ್ ಆಗುವಂತ ಕಂಬಿ ತುಂಬಾ ತಿನ್ನಾಗಿ ಬರುತ್ತಲ್ಲ ಆ ಕಂಬಿನ ಬಳಸ್ತಾ ಇದೀನಿ ಇದಕ್ಕೆ ನಾನು ಈ ರೀತಿ ತುದಿನ ಸಿಗಿಸ್ಕೋಬೇಕು ಎರಡು ಕಡೆ ಅದೇ ರೀತಿ ಮಾಡ್ಕೊಳ್ತೀನಿ ನೀವು ಕಂಬಿ ಸ್ವಲ್ಪ ದೊಡ್ಡದಾಗಿ ತಗೊಂಡ್ರೆ ಈ ರೀತಿ ಹಿಂದೆ ಬಿಟ್ಕೊಳ್ಳಿ ಏನಕ್ಕಂದ್ರೆ ತೆಂಗಿನಕಾಯಿಗೆ ಇದನ್ನ ಸುತ್ತಿಬಿಟ್ರೆ ಮುಖವಾಡ ಬೀಳೋ ಚಾನ್ಸಸ್ ಕಮ್ಮಿ ಇರುತ್ತೆ ಬೀಳೋದೇ ಇಲ್ಲ ಟೈಟ್ ಆಗಿ ಕೂರುತ್ತೆ ಮತ್ತೆ ಈ ತುದಿ ಏನಿದೆ ಸರಕ್ಕೆ ಸಿಕ್ಸ್ ಇರುವಂತ ತುದಿ ಕಂಬಿನ ಇದಕ್ಕೆ ತಗೊಳ್ತಾ ಇದೀನಿ ಈ ರೀತಿ ತಗೊಂಡು ಹೀಗೆ ಸುತ್ತಿ ಬಿಡಬೇಕು ಈ ಸೈಡನ್ನು ಹಾಗೆ ಮಾಡ್ಕೋಬೇಕು ನೋಡಿ ಸರ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಯರಿಂಗ್ಸ್ ಮಾತ್ರ ಮಿಸ್ ಆಗಿದೆ ಇಯರಿಂಗ್ಸ್ ಕೂಡ ಹಾಕ್ಬಿಡೋಣ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ಮಾಡ್ಕೋಬಹುದು ಈ ರೀತಿ ಸ್ಟಿಕ್ಕರ್ ಹಾಕೊಂಡಿದ್ದೀನಿ ಇದನ್ನ ತೆಗೆಬಿಟ್ಟು ಸ್ಟಿಕ್ ಮಾಡೋದಷ್ಟೇನೆ ನೋಡಿ ಮ್ಯಾಚ್ ಮಾಡ್ಕೊಂಡು ಮಾಡಿ ಅಯ್ಯರ್ ಏನು ಕೊಟ್ಟಿದ್ದಾರೆ ಕಿವಿ ಮುಚ್ಚಬೇಕು ಆ ರೀತಿ ಹಾಕೋಬೇಕು ಫ್ರೆಂಡ್ಸ್ ಇಯರಿಂಗ್ಸ್ ಹಾಕಿ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಅದಕ್ಕೆ ಮೂಗುತಿ ಒಂದು ಮಿಸ್ ಆಗಿದೆ ನಾನು ಮೂಗುತಿ ಕೂಡ ಪರ್ಚೇಸ್ ಮಾಡಿದ್ದೀನಿ ಅದನ್ನ ಹಾಕ್ತಾ ಇದೀನಿ ಈ ರೀತಿ ಹಾಕೋಬೇಕು ಇದಕ್ಕೂ ಕೂಡ ಅಷ್ಟೇ ಸ್ಟಿಕ್ಕರ್ ನ ಹಾಕಬೇಕು ನೀವು ಇದಕ್ಕೆಲ್ಲ ಗಮ್ ಹಾಕಿ ಅಂಟಿಸಿದ್ರೆ ಅಂಟೋದೂ ಇಲ್ಲ ಮತ್ತೆ ತುಂಬಾ ಬೇಗ ಬಿದ್ದೋಗ್ಬಿಡತ್ತೆ ಇದು ಹಾಗೆ ಸ್ಟಿಕ್ ಆಗಿರೋದಿಲ್ಲ ಈ ರೀತಿ ಫ್ರಂಟ್ ಟು ಬ್ಯಾಕ್ ಸ್ಟಿಕ್ಕರ್ ನ ಬಳಸಿ ತುಂಬಾ ಸಣ್ಣದಾಗಿ ಇದನ್ನ ಕಟ್ ಮಾಡ್ಕೋಬೇಕು ಈ ರೀತಿ ತೆಗೆಬಿಡೋಣ ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು ನೋಡಿ ಸ್ಟಿಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸ್ತಿದಾಳೆ ಲಕ್ಷ್ಮಿ ಫ್ರೆಂಡ್ಸ್ ಲಕ್ಷ್ಮಿಗೆ ಪೂರ್ತಿ ಅಲಂಕಾರ ಮಾಡಾಗಿದೆ ಒಂದೇ ಒಂದು ಮಿಸ್ ಆಗಿರೋದು ಅಂದ್ರೆ ಬಿಂದಿ ಇಡೋದು ನಾನು ಬಿಂದಿ ಇಲ್ಲಿ ಸ್ಟೋನ್ ಸ್ಟಿಕ್ಕರ್ ನ ನೀವು ಬಳಸ್ಕೋಬಹುದು ತುಂಬಾ ದೊಡ್ಡ ಸೈಜ್ ದು ಅಥವಾ ಡಾರ್ಕ್ ರೆಡ್ ಅಂಡ್ ಸ್ಯಾರಿ ಮ್ಯಾಚಿಂಗ್ ಏನಾದ್ರೂ ನೀವು ಇದನ್ನ ಬಳಸ್ಕೋಬಹುದು ನಾನು ಇದನ್ನ ಟ್ರೈ ಮಾಡ್ತೀನಿ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ನೋಡಿ ಇಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇದೆ ಸೋ ನನಗೆ ಯಾಕೋ ಇದು ಸೆಟ್ ಆಗಿಲ್ಲ ಇದನ್ನ ತೆಗೆದು ಇದನ್ನ ನೋಡ್ತೀನಿ ನಾನು ಇದು ತಗೊಂಡಿದ್ದೀನಿ ಅದಕ್ಕೆ ಅಂತಾನೆ ಫುಲ್ ಸೆಟ್ ಆಗುತ್ತೆ ನೋಡಿ ಚೆನ್ನಾಗಿ ಕಾಣಿಸುತ್ತಲ್ವಾ ಇದಿಟ್ರೆ ಉದ್ದುದ್ದು ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬಿಂದಿನೂ ಇಟ್ಟಾಯಿತು ಮತ್ತೆ ಕೊನೆಯಲ್ಲಿ ಹಿಂದೆ ನಾವು ಇದನ್ನು
ಫಿಕ್ಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಸಿಂಪಲ್ ಆಗಿ ಈಜಿ ಆಗಿ ನೀವೇ ಮನೆಯಲ್ಲಿ ಅಲಂಕಾರ ಮಾಡ್ಕೋಬಹುದು ಸ್ಟೋನ್ ಚೈನ್ ಅನ್ನು ಬಳಸೋದ್ರಿಂದ ನಾನು ಹೇಳಿದ್ನಲ್ಲ ಆಲ್ರೆಡಿ ಕಲರ್ಸ್ ಅನ್ನೆಲ್ಲ ಹಾಕಿ ಇನ್ನು ಕಲರ್ಫುಲ್ ಆಗಿ ಮಾಡ್ಕೋಬಹುದು ತುಂಬಾ ಹೈಲೈಟ್ ಆಗಿ ಕಾಣಿಸುವಂತದ್ದು ಬಿಳಿ ಸ್ಟೋನ್ ಹಾಗಾಗಿ ಇದನ್ನ ಮಾತ್ರ ಬಳಸಿದ್ದೀನಿ ರೆಡ್ ಮತ್ತೆ ಗ್ರೀನ್ ಇದೆ ಇಲ್ಲಿ ಒಂದೇ ಒಂದು ಸಿಂಗಲ್ ಸ್ಟೋನ್ ಇದೆಲ್ಲ ವೈಟ್ ಅಂಡ್ ರೆಡ್ ಎರಡು ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಯೆಲ್ಲೋ ಕಲರ್ ಫೇಸ್ ಇರೋದ್ರಿಂದ ದೇವಿಗೆ ಇದು ವೈಟ್ ಎದ್ದು ಕಾಣಿಸುತ್ತೆ ನೀವು ಯಾವ ಕಲರ್ ಆದ್ರೂ ಬಳಸಬಹುದು ಫ್ರೆಂಡ್ಸ್ ನೋಡಿ ಇಷ್ಟು ಅಲಂಕಾರ ಮಾಡಿದ ಮೇಲೆ ಕಣ್ಣ ಹೈಲೈಟ್ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಐಬ್ರೋ ಮತ್ತೆ ಕಣ್ಣನ್ನ ಎರಡೂ ನಾನು ಹೈಲೈನರ್ ನ ಬಳಸಿ ಹೈಲೈಟ್ ಮಾಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಬರ್ತಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇಷ್ಟೆಲ್ಲ ಅಲಂಕಾರ ಆದ್ಮೇಲೆ ಫೈನಲಿ ಒಂದು ದೃಷ್ಟಿಪಟ್ಟು ದೇವಿಗೆ ದೃಷ್ಟಿ ಆಗಬಾರ್ದು ಅಂತ ತುಂಬಾ ಚೆನ್ನಾಗಿ ಅಲಂಕಾರಗೊಂಡಿರುವಂತ ದೇವಿಗೆ ದೃಷ್ಟಿ ಆಗಬಾರ್ದು ಅಂತ ಈ ದೃಷ್ಟಿಬಟ್ಟನ್ನ ನಾನು ಇಲ್ಲಿ ಇಡ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವಾ ಸೊ ಸಿಂಪಲ್ ಆಗಿ ನೀವು ಮಾಡ್ಕೋಬಹುದು ಯಾವುದೇ ಸೀರೆ ಗ್ರ್ಯಾಂಡ್ ಆಗಿ ಬೇಕಂತಲ್ಲ ದೇವಿ ಮುಖ ನೀಟಾಗಿ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಕಾಣಿಸಿದ್ರೆ ಅಪ್ಪ ಗ್ರ್ಯಾಂಡ್ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಸೊ ತುಂಬಾ ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿ ನೀವು ನಿಮ್ಮ ದೇವಿಗೆ ಅಲಂಕಾರ ಮಾಡ್ಕೋಬಹುದು ಮನೆಯಲ್ಲಿ ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್.